ದೇವನೂರು ಮಹಾದೇವರ ನಂತರ ಇದೀಗ ಹಂಪನ ಸರದಿ ಎಸ್ ಶಾಲೆಗಳು ಆರಂಭವಾಗಿವೆ ಹೊಸ ಪಠ್ಯ ಪರಿಷ್ಕರಣ ಬೇಡ ಎಂದು ಹೇಳಿದ್ದಾರೆ ದೇವನೂರು ಮಹಾದೇವರ ನಂತರ ಇದೀಗ ಹಂಪನವರ ಸರದಿ ಶಾಲೆಗಳು ಆರಂಭವಾಗಿವೆ ಹೊಸ ಪಠ್ಯ ಪರಿಷ್ಕರಣೆ ಬೇಡ ಹಳೆ ಪಠ್ಯಗಳನ್ನೇ ಮುಂದುವರೆಸಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಸರ್ಕಾರಕ್ಕೆ ಹಿರಿಯ ಸಾಹಿತಿ ಹಂಪನ ಪತ್ರದಲ್ಲಿ ಮನವಿಯನ್ನ ಮಾಡಿದ್ದಾರೆ ಹೊಸ ಪಠ್ಯ ಪುಸ್ತಕ ಚಕ್ರತೀರ್ಥದಲ್ಲಿ ಒದ್ದಾಡುತ್ತಿದೆ ರಾಜ್ಯ ಸರ್ಕಾರವನ್ನ ಇದು ಪೀಚಿಗೆ ಸಿಲುಕಿಸಿದೆ ವಿದ್ಯಾರ್ಥಿ ಪೋಷಕರಲ್ಲಿ ತಳಮಳ ಶುರುವಾಗಿದೆ ಇದು ಒಳ್ಳೆಯದಲ್ಲ ಅನಗತ್ಯ ವ್ಯಕ್ತಿ ನಿಂದನೆ ಪ್ರವೃತ್ತಿ ಹೆಚ್ಚುತ್ತಿದೆ ಎಂದು ಹಂಪನ ಅವರು ಪತ್ರದ ಮುಖಾಂತರ ಮನವಿಯನ್ನ ಮಾಡಿದ್ದಾರೆ ಅಂದ್ರೆ ಹೊಸ ಪಠ್ಯಪುಸ್ತಕ ಚಕ್ರತೀರ್ಥದಲ್ಲಿ ಒದ್ದಾಡುತ್ತಿದೆ ಈ ಒಂದು ವಿಚಾರ ರಾಜ್ಯ ಸರ್ಕಾರವನ್ನ ಪೇಚಿಗೆ ಸಿಲುಕಿಸಿದೆ ಎಂದು ಹೇಳಿದ್ದಾರೆ ವಿದ್ಯಾರ್ಥಿ ಪೋಷಕರಲ್ಲಿ ಇದು ಸಹಜವಾಗಿ ತಳಮಳ ಕೂಡ ಶುರುವಾಗಿದೆ ಇದು ಒಳ್ಳೆಯದಲ್ಲ ಅನಗತ್ಯ ವ್ಯಕ್ತಿ ನಿಂದನೆ ಪ್ರವೃತ್ತಿ ಹೆಚ್ಚುತ್ತಿದೆ ಎಂದು ಹೇಳಿದ್ದಾರೆ ಇನ್ನು ಕುವೆಂಪು ಕುರಿತು ಅವಹೇಳನಕಾರಿ ಬರಹಗಳು ಹರಿದಾಡುತ್ತಿವೆ ದಿನದಿಂದ ದಿನಕ್ಕೆ ಪರ ವಿರೋಧ ಚರ್ಚೆ ಕೂಡ ಜೋರಾಗಿವೆ ಸರ್ಕಾರ ಇದರತ್ತ ಈ ಕೂಡಲೇ ಗಮನ ಹರಿಸಬೇಕು ಎಂದು ಹೇಳಿದ್ದಾರೆ ಹಳೆಯ ಪಠ್ಯಕ್ರಮಗಳನ್ನೇ ಮುಂದುವರಿಸಬೇಕು ಸರ್ಕಾರಕ್ಕೆ ಪತ್ರ ಬರೆಯುವ ಮೂಲಕ ಹಂಪನ ಅವರು ಆಗ್ರಹಿಸಿದ್ದಾರೆ ಓಕೆ ನೆನ್ನೆ ದೇವನೂರು ಮಹಾದೇವ ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ನನ್ನ ಒಂದು ಪಾಠವನ್ನ ಪಠ್ಯದಲ್ಲಿ ಸೇರಿಸಬೇಡಿ ನನ್ನ ಬಗ್ಗೆ ಅಂತ ಹೇಳಿದರು ಸಹಜವಾಗಿ ಇದರ ಬಗ್ಗೆ ಶಿಕ್ಷಣ ಸಚಿವರು ಕೂಡ ನಾಗೇಶ್ ಅವರು ಕೂಡ ನಾನು ದೇವನೂರು ಮಹಾದೇವರ ಜೊತೆ ಮಾತನಾಡ್ತೀನಿ ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅವ್ರಿಗೆ ಏನು ಬೇಸರ ಆಗಿದೆ ಅದರ ಬಗ್ಗೆ ನಾವು ಸ್ಪಷ್ಟನೆಯನ್ನ ಕೊಡ್ತೀವಿ ಎಂದು ಹೇಳಿದರು ನೆನ್ನೆ ಇವತ್ತು ಹಂಪನವ್ರಿಗೂ ಕೂಡ ಬೇಜಾರಾಗಿದೆ ಒಂದು ಪತ್ರದ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ದಾರೆ ಹೊಸ ಪಠ್ಯ ಪುಸ್ತಕ ಚಕ್ರತೀರ್ಥದಲ್ಲಿ ಒದ್ದಾಡುತ್ತಿದೆ ರಾಜ್ಯ ಸರ್ಕಾರವನ್ನು ಸಹಜವಾಗಿ ಇದು ಪೇಚುಗೆ ಸಿಲುಕಿಸಿದೆ ವಿದ್ಯಾರ್ಥಿ ಪೋಷಕರಲ್ಲಿ ತಳಮಳ ಶುರುವಾಗಿದೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಅಂತ ಹೇಳಿದ್ದಾರೆ ಇನ್ನು ಅನಗತ್ಯ ವ್ಯಕ್ತಿ ನಿಂದನೆ ಒಂದು ಪ್ರವೃತ್ತಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ ಅದು ನಿಲ್ಲಬೇಕು ಅಂತ ಪತ್ರದ ಮುಖಾಂತರ ಮನವಿಯನ್ನು ಮಾಡಿದ್ದಾರೆ ಕುವೆಂಪು ಕುರಿತು ಅವಹೇಳನಕಾರಿ ಬರಹಗಳು ಕೂಡ ಹರಿದಾಡ್ತಾವೆ ನಾವು ಅವರನ್ನು ಗೌರವವನ್ನು ನೀಡಬೇಕು ದಿನದಿಂದ ದಿನಕ್ಕೆ ಇದ್ರ ಬಗ್ಗೆ ಸಾಕಷ್ಟು ಪರ ವಿರೋಧದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಸರ್ಕಾರ ಇದೆಲ್ಲದರ ಬಗ್ಗೆನೂ ಕೂಡ ಗಮನ ಹರಿಸಬೇಕಿದೆ ಹಳೆಯ ಪಠ್ಯಕ್ರಮಗಳು ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಯಾವುದೇ ರೀತಿ ಬದಲಾವಣೆ ತರೋದು ಬೇಡ ಅನ್ನೋದು ಅವರ ಮನವಿ ಸರ್ಕಾರಕ್ಕೆ ಇದ್ರ ಬಗ್ಗೆ ಹಂಪನ ಅವರು ಪತ್ರದ ಮುಖಾಂತರ ಆಗ್ರಹಿಸಿದ್ದಾರೆ ಸಿ ಎಂಗೆ ಪತ್ರದ ಮುಖಾಂತರ ಈ ಒಂದು ವಿಚಾರವನ್ನು ತಿಳಿಸಿದ್ದಾರೆ ಹಳೆ ಪಠ್ಯಕ್ರಮಗಳನ್ನೇ ಮುಂದುವರಿಸಿ ಅಂತ ಮನವಿಯನ್ನು ಮಾಡಿದ್ದಾರೆ ಹಂಪನ ಅವರು ಈಗಾಗಲೇ ಪಠ್ಯಗಳು ಎಲ್ಲ ಕೂಡ ಪ್ರಿಂಟ್ ಆಗಿದ್ದಾವೆ ಏನು ಬದಲಾವಣೆ ತರೋದಕ್ಕೆ ಸಾಧ್ಯ ಈ ಪತ್ರದ ಮುಖಾಂತರವಾಗಿ ಏನು ಮನವಿಯನ್ನು ಮಾಡಿದ್ದಾರೆ ಹಂಪನ ಅವರು ಇದ್ರ ಎಷ್ಟು ಮಟ್ಟಿಗೆ ಸರ್ಕಾರ ತೆಗೆದುಕೊಳ್ಳುತ್ತೆ ಅವರ ಒಂದು ಸಜೆಷನ್ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಅದು ಸದ್ಯದ ಮಟ್ಟಿಗೆ ನಿನ್ನೆ ಶಿಕ್ಷಣ ಸಚಿವರು ಹೇಳ್ತಿದ್ದ ಪ್ರಕಾರ ಈಗಾಗಲೇ ಪಠ್ಯಗಳನ್ನು ಪ್ರಿಂಟ್ ಮಾಡಲಾಗಿದೆ ಮಕ್ಕಳಿಗೂ ಕೂಡ ವಿತರಣೆ ಮಾಡಿದ್ದಾರೆ ಶಾಲೆಗಳು ಕೂಡ ಪ್ರಾರಂಭ ಆಗಿದೆ ಹೀಗಾಗಿ ಈ ಹಿಂದೆನೇ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕಾಗಿತ್ತು ಯಾಕೆ ಇದ್ರ ಬಗ್ಗೆ ಅವರ ಗಮನಕ್ಕೆ ಬರಲಿಲ್ವಾ ಯಾಕೆ ಈಗ ಬದಲಾವಣೆ ಮಾಡಿ ಅಂದರೆ ಹೇಗೆ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಎಂಬುದು ನಿನ್ನೆ ಶಿಕ್ಷಣ ಸಚಿವರ ಒಂದು ಮಾತಾಗಿತ್ತು ಹೀಗಾಗಿ ಈ ಒಂದು ವಿಚಾರವಾಗಿ ಇವತ್ತು ಹಂಪನ ಅವರು ಪತ್ರದ ಮುಖಾಂತರ ಮನವಿಯನ್ನು ಮಾಡಿದ್ದಾರೆ ಇದಕ್ಕೆ ಯಾವ ರೀತಿ ಉತ್ತರವನ್ನು ಸರ್ಕಾರದ ಕಡೆಯಿಂದ ಕೊಡ್ತಾರೆ ಅಥವಾ ಶಿಕ್ಷಣ ಇಲಾಖೆಯಿಂದ ಅಥವಾ ಬೊಮ್ಮಾಯಿ ಅವರು ಯಾವ ರೀತಿ ಪತ್ರವನ್ನು ಸ್ವೀಕರಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ ಓಕೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಶಿವಕುಮಾರ್ ಜೋಹಲಿ ಶಿವಕುಮಾರ್ ಹಂಪನವರು ಈಗ ಪತ್ರದ ಮುಖಾಂತರ ಮನವಿಯನ್ನು ಮಾಡಿದ್ದಾರೆ ಈಗ ಹೊಸ ಪಠ್ಯ ಪುಸ್ತಕ ಬದಲು ಹಳೆಯದು ಏನಿತ್ತೋ ಅದನ್ನೇ ಮುಂದುವರಿಸ್ಕೊಂಡು ಹೋಗಿ ಅಂತ ಆದರೆ ಈಗಾಗಲೇ ಪಠ್ಯಗಳು ಪ್ರಿಂಟ್ ಆಗಿ ಮಕ್ಕಳ ಕೈಗೆ ಸೇರಿದೆ ಶಾಲೆಗಳು ಕೂಡ ಪ್ರಾರಂಭವಾಗಿದೆ ಹೀಗಾಗಿ ಏನು ಬದಲಾವಣೆ ತರೋದಕ್ಕೆ ಸಾಧ್ಯ ಅಂತ ಖಂಡಿತ ದಿವ್ಯ ಈಗ ಸದ್ಯಕ್ಕೆ ಬದಲಾವಣೆ ಕಷ್ಟ ಯಾಕೆಂದ್ರೆ ಈಗಾಗಲೇ ಪ್ರಿಂಟಿಂಗ್ ಕೂಡ ಆಗಿದೆ ಬುಕ್ಸ್ಗಳು ಯಾಕೆಂದ್ರೆ ಪಠ್ಯಪುಸ್ತಕದಲ್ಲಿ ಭಗತ್ ಸಿಂಗ್ ಅವರು ನಾರಾಯಣ ಗುರು ಪೆರಿಯಾರ್ ಪಾಠಗಳನ್ನ ಕೈ ಬಿಡಲಾಗಿದೆ
ಅದರ ಜೊತೆಗೆ ಎಡಗೆವಾರು ಹಾಗೆ ಸೂಲಿಬೆಲೆಯವರ ಪಾಠಗಳನ್ನ ಸೇರಿಸುವ ಮೂಲಕ ಬಿಜೆಪಿ ಸರ್ಕಾರ ಬಿಜೆಪಿ ಮತ್ತೆ ಆರ್ಎಸ್ಎಸ್ ಸಂಘ ಪರಿವಾರದ ಸಿದ್ಧಾಂತಗಳನ್ನ ಮಕ್ಕಳ ಎಳೆಯ ಮನಸ್ಸಿನಲ್ಲಿ ತುರುಕೋದಕ್ಕೆ ಹೊರಟಿದೆ ಅನ್ನುವಂತ ಒಂದು ಆಕ್ರೋಶ ಹೊರಬಿದ್ದಿತ್ತು. ಕಾಂಗ್ರೆಸ್ ನೇರವಾಗಿ ಆರೋಪವನ್ನ ಮಾಡಿತ್ತು, ಜೆಡಿಎಸ್ ಕೂಡ ವಿರೋಧವನ್ನ ವ್ಯಕ್ತಪಡಿಸಿತ್ತು, ಹಾಗೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ವಿಚಾರದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಯಾಗಿತ್ತು. ಹಾಗಾಗಿ ಸರ್ಕಾರ ಎಲ್ಲೋ ಒಂದು ಕಡೆ ಮತ್ತೆ ಹಳೆಯ ಪಠ್ಯಗಳನ್ನೇ ಮುಂದುವರಿಸುತ್ತೆ ಅನ್ನುವಂತ ಒಂದು ನಿರೀಕ್ಷೆಗಳಿದ್ವು. ಆದ್ರೆ ಎಷ್ಟೇ ವಿರೋಧ ಬಂದ್ರು ಕೂಡ ಅದನ್ನ ನಾವು ಮಾಡೇ ಮಾಡ್ತೇವೆ ಅಂತ ಹೇಳಿ ಸರ್ಕಾರ ಕೂಡ ಶಿಕ್ಷಣ ಇಲಾಖೆ ಕೂಡ ಈಗ ಪಠ್ಯಗಳನ್ನ ಮುಂದುವರಿಸಿದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಯಾವಾಗ ವಿರೋಧ ವ್ಯಕ್ತವಾಯಿತು ಆಗ ಹಳೆಯ ಪಾಠಗಳನ್ನ ಮುಂದುವರಿಸಿದೆ. ಅದರ ಜೊತೆಗೆ ಎಡಗೇವಾರ್ ಮತ್ತೆ ಸೂಲಿಬೆಲೆ ಅವರ ಪಾಠಗಳನ್ನು ಕೂಡ ಸೇರ್ಪಡೆ ಮಾಡಿದೆ. ಇದಕ್ಕೂ ಕೂಡ ಮತ್ತೆ ವಿರೋಧ ವ್ಯಕ್ತವಾಗಿದೆ. ಈಗ ಹಿರಿಯ ಸಾಹಿತಿ ಅಂಪಾ ನಾಗರಾಜಯ್ಯ ಅವರು ಕೂಡ ಸಿಎಂ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರದ ಮೂಲಕ ಈ ಹೊಸ ಪರಿಷ್ಕರಣೆಯನ್ನ ಏನ್ ಮಾಡಿದ್ರೆ ಪಠ್ಯಪುಸ್ತಕ ಪರಿಷ್ಕರಣೆಯನ್ನ ಅದನ್ನ ಕೈಬಿಡಿ, ಈಗ ಅದು ಸಾಧ್ಯವಲ್ಲ, ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಗೊಂದಲದಲ್ಲಿದ್ದಾರೆ, ಹಳೆಯ ಪಠ್ಯ ಏನಿತ್ತು ಅದನ್ನ ಈ ಬಾರಿ ನೀವು ಮುಂದುವರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ನೀವು ಪರೋಕ್ಷವಾಗಿ ಅವರು ಬೇರೆ ಬೇರೆ ಸಿದ್ಧಾಂತಗಳನ್ನ ಇತಿಹಾಸವನ್ನ ತಿರುಚಿ ಬೇರೆ ಬೇರೆ ಸಿದ್ಧಾಂತಗಳನ್ನ ಮಕ್ಕಳ ಮೇಲೆ ತುರ್ಕೋದಕ್ಕೆ ಹೊರಟಿದ್ದೀರಿ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಅಂಪಾ ನಾಗರಾಜಯ್ಯ ಅವರು ಕೂಡ ಸರ್ಕಾರದ ಈ ಒಂದು ನಡೆಗೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ದಿವ್ಯಾ, ಓಕೆ, ಈಗ ಇದನ್ನ ಯಾವ ರೀತಿ ಸ್ವೀಕರಿಸ್ತಾರೆ ಸರ್ಕಾರ? ಇದರಲ್ಲಿ ಪತ್ರವನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾರಾ ಅಥವಾ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾರಾ? ಯಾಕೆಂದ್ರೆ ನಿನ್ನೆ ಅಷ್ಟೇ ಶಿಕ್ಷಣ ಸಚಿವರು ಹೇಳ್ತಾ ಇದ್ರು ಇದೆಲ್ಲವೂ ಕೂಡ ಕಾಂಗ್ರೆಸ್ನವರೇ ಮಾಡಿಸ್ತಾ ಇರೋದು, ಕಾಂಗ್ರೆಸ್ನವರೇ ಹೇಳಿಸ್ತಿರೋದು ಅಂತ. ಹೀಗಾಗಿ ಇವರ ಪತ್ರಕ್ಕೆ ಒಂದು ಬೆಲೆ ಇದೆಯಾ ಏನು ಅಂತ? ಖಂಡಿತ, ಈಗಾಗಲೇ ಸಾಕಷ್ಟು ಜನ ಪತ್ರಗಳನ್ನು ಕೂಡ ಬರೆದಿದ್ದಾರೆ. ದೇವನೂರ್ ಮಹಾದೇವ್ ಅವರು ಕೂಡ ಪತ್ರವನ್ನ ಬರೆದಿದ್ರು, ಈಗ ಅಪ್ಪ ನಾಗರಾಜಯ್ಯ ಅವರು ಕೂಡ ಪತ್ರವನ್ನ ಬರೆದಿದ್ದಾರೆ. ಹಳೆಯ ಪಾಠಗಳನ್ನ ಮುಂದುವರಿಸಬೇಕು, ಹೊಸ ಪರಿಷ್ಕರಣೆ ಬೇಡ, ಸಂಘ ಪರಿವಾರದ ಸಿದ್ಧಾಂತಗಳನ್ನ ಮಕ್ಕಳ ಮೇಲೆ ಹಾಕೋದು ಕೊಡ್ಬೇಡಿ, ನಿಮ್ಮ ರಾಷ್ಟ್ರೀಯವಾದವನ್ನ ಅಲ್ಲೇ ಇಡಿ, ಯಾಕೆಂದ್ರೆ ನೀವು ಅದರಲ್ಲೂ ಕೂಡ ರಾಜಕಾರಣವನ್ನ ಬೆರೆಸೋದಕ್ಕೆ ಹೋಗ್ಬೇಡಿ ಅನ್ನುವಂತ ಆಕ್ರೋಶವನ್ನ ಈಗಾಗಲೇ ಹೊರ ಹಾಕಿದ್ದಾರೆ. ಸಿಎಂ ಕೂಡ ಸಾಹಿತಿ ದೇವನೂರ್ ಮಹಾದೇವ ಅವರು ಕೂಡ ಪತ್ರವನ್ನ ಬರೆದಿದ್ರು 2 ದಿನಗಳ ಹಿಂದೆ. ಇದೀಗ ಅಂಪ ನಾಗರಾಜಯ್ಯವರು ಕೂಡ ನಿನ್ನೆ ಪತ್ರವನ್ನ ಬರೆದಿದ್ದಾರೆ. ಆದ್ರೆ ಈಗ ಪಠ್ಯಪುಸ್ತಕಗಳು ಈಗಾಗಲೇ ಪ್ರಿಂಟ್ ಆಗಿರೋದ್ರಿಂದ ಸರ್ಕಾರ ಅದನ್ನ ಮತ್ತೆ ಚೇಂಜ್ ಮಾಡುವಂತ ಒಂದು ಪ್ರಯತ್ನ ಮಾಡೋದಿಲ್ಲ. ಯಾಕೆಂದ್ರೆ ಈಗಾಗಲೇ ಸ್ಪಷ್ಟವಾದಂತ ನಿರ್ಧಾರದಲ್ಲೇ ಇದೆ, ಆರ್ಎಸ್ಎಸ್ ನಾಯಕರ ಒತ್ತಡ ಕೂಡ ಇದೆ, ಎಡಗೇವಾರ್ ಮತ್ತೆ ಸೂಲಿಬೆಲೆಯವರ ಪಟ್ಟಗಳು ಇರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡವನ್ನ ಹಾಕಿದೆ. ಹಾಗಾಗಿ ಸರ್ಕಾರಕ್ಕೆ ಅನಿವಾರ್ಯ ಸಂಘ ಪರಿವಾರದ ನಾಯಕರ ಒಂದು ಒತ್ತಡವನ್ನ ಒಪ್ಪಿಕೊಂಡು ಸರ್ಕಾರ ಈಗ ಅದನ್ನ ಕಾರ್ಯಗತಗೊಳಿಸ್ತಾ ಇದೆ. ಎಷ್ಟೇ ವಿರೋಧ ಆದ್ರೂ ಸರಿ ನಾವು ಮಾಡಿ ಎತ್ತಿರ್ತೇವೆ ಅಂತೇಳಿ ಸರ್ಕಾರ ಕೂಡ ಪಟ್ಟಿಗೆ ಪಟ್ಟು ಹಿಡಿದಿದೆ. ಹಾಗಾಗಿ ಪಠ್ಯ ಪುಸ್ತಕ ಈಗ ಮತ್ತೆ ಪರಿಷ್ಕರಣೆ ಆಗೋದಿಲ್ಲ, ಹಳೆಯ ಪಠ್ಯಗಳನ್ನ ಮುಂದುವರಿಸುವಂತ ಒಂದು ಸಾಧ್ಯತೆಗಳು ಕೂಡ ಕಡಿಮೆ ಇದೆ. ಯಾರೇ ವಿರೋಧ ಮಾಡಿದ್ರು ನಾವು ಮಾಡ್ತೇವೆ ಅನ್ನುವಂತ ಪಟ್ಟನ್ನ ಹಿಡಿದಿರೋದ್ರಿಂದ ಸರ್ಕಾರ ಸರ್ಕಾರದ ಮನಸ್ಸನ್ನ ಬದಲಾಯಿಸೋದು ಕೂಡ ಬಹಳ ಕಷ್ಟ. ಸಿಎಂ ಕೂಡ ಇವತ್ತು ದಾವೋಸ್ ಪ್ರವಾಸದಿಂದ ವಾಪಸ್ ಆದ ನಂತರ ಇದ್ರ ಬಗ್ಗೆ ಅಂತಿಮವಾದಂತ ಒಂದು ನಿರ್ಧಾರ ಹೊರಬಿಡಬಹುದು. ಓಕೆ, ಎಲ್ಲೋ ಒಂದ್ ಕಡೆ ಮಕ್ಕಳ ಒಂದು ವಿದ್ಯಾಭ್ಯಾಸ ಇದೀಗ ರಾಜಕೀಯ ಸ್ವರೂಪ ಪಟ್ಕೊಳ್ತಾ ಇದೆ, ಎಲ್ಲವೂ ಕೂಡ ರಾಜಕೀಯ ದೃಷ್ಟಿಯಿಂದಾನೇ ನೋಡ್ತಾ ಇದ್ದಾರೆ. ಈಗ ಮುಂದಿನ ಸರ್ಕಾರ ಬೇರೆ ಯಾವ್ದಾದ್ರು ಬರುತ್ತೆ ಮತ್ತೆ ಒಂದಷ್ಟು ಬದಲಾವಣೆ ಮಾಡ್ತಾರೆ, ಇದು ಎಲ್ಲೋ ಒಂದ್ ಕಡೆ ಮಕ್ಕಳಲ್ಲೂ ಕೂಡ ಗೊಂದಲ ಮೂಡಿಸ್ತಾ ಇದೆ ಅಲ್ವಾ? ಖಂಡಿತ, ಯಾಕೆಂದ್ರೆ ಈಗ ಇತಿಹಾಸವನ್ನ ತಿರುಚುವಂತ ಪ್ರಯತ್ನಗಳು ಮತ್ತೆ ಈ ರೀತಿಯಾಗಿ ಸಂಘ ಪರಿವಾರದ ಸಿದ್ಧಾಂತಗಳನ್ನ ಏರ್ಲಾಗ್ತಾ ಇದೆ ಅನ್ನುವಂತ ಆರೋಪಗಳೇನ್ ಬರ್ತಾ ಇದೆ, ಇದು ಮಕ್ಕಳ ಎಳೆಯ ಮನಸ್ಸಿನ ಮೇಲೆ ರಾಜಕೀಯವನ್ನು ಕೂಡ ತುರುಕುವಂತ ಒಂದು ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಈ ಮೂಲಕ ಮಕ್ಕಳಲ್ಲಿ ರಾಷ್ಟ್ರೀಯ ವಾದವನ್ನ ತುಂಬುವಂತ ಪ್ರಯತ್ನ, ಸಂಘ ಪರಿವಾರದ ಸಿದ್ಧಾಂತಗಳನ್ನ ಅವರ ಮನಸ್ಸಿನ ಮೇಲೆ ತುಂಬುವ ಮೂಲಕ ಮುಂದೆ ಭವಿಷ್ಯದಲ್ಲಿ ಆ ಪ್ರಜೆಗಳು ಸಂಘ ಪರಿವಾರದ ಸಿದ್ಧಾಂತಗಳೇನಿದೆ ಅದಕ್ಕೆ ಅದನ್ನ ಒಪ್ಕೊಳ್ಬೇಕು. ಆ ರೀತಿಯಾಗಿ ಪಠ್ಯದ ಮೂಲಕ ಎಳೆಯ ಮನಸ್ಸಿನ ಮೇಲೇನೆ ಈ ಒಂದು ಫಲವಂತವಾಗಿ ತುರುಕುವಂತ ಒಂದು ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಬುದ್ಧಿಜೀವಿಗಳ ಆರೋಪ. ಯಾಕೆಂದ್ರೆ ಇವತ್ತು ಅವ್ರು ಏನ ಕಲಿಸ್ತಾರೆ ಮಕ್ಕಳಿಗೆ, ಆ ಮಕ್ಕಳು ಕೂಡ ಅದನ್ನೇ ಕಲಿತಾರೆ, ಮುಂದೆ ಕೂಡ ಅವ್ರು ಅದನ್ನೇ ಒಪ್ಕೊಳ್ತಾರೆ. ಆಗ ಇಲ್ಲಿ ಸಮಾಜದ ನಿರ್ಮಾಣ ಇರ್ಬೋದು ಮತ್ತೆ ಸಮಾನತೆ ಇರ್ಬೋದು ಇದೆಲ್ಲವೂ ಕೂಡ ಮರೆಯಾಗತ್ತೆ, ಮುಂದೊಂದು ದಿನ ಪ್ರಜಾಪ್ರಭುತ್ವ ಕೂಡ ಮರೆಯಾಗಬಹುದು. ಯಾಕೆಂದ್ರೆ ಈ ರೀತಿಯಾಗಿ ಒಂದೇ ಚಿಂತನೆಗೆ ಬಂದ್ರೆ ಆಗ ಬೇರೆ ಎಲ್ಲವನ್ನೂ ಕೂಡ ಮಕ್ಕಳು ಮರೀತಾರೆ ಅನ್ನುವಂತ ಒಂದು ಅನುಮಾನ ಈ ಬುದ್ಧಿಜೀವಿಗಳಿಗಿದೆ. ಕಾಂಗ್ರೆಸ್ ಕೂಡ ಅದನ್ನೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಆದ್ರೆ ಬಿಜೆಪಿ ಮಾತ್ರ ಇಲ್ಲ ನಾವು ಹೀಗೆ ಮಾಡೋದು ಅಂತ ಹೇಳಿ ತನ್ನ ನಿರ್ಧಾರವನ್ನ ಬದಲಿಸ್ತಾ ಇಲ್ಲ. ಇದು ಮುಂದೊಂದು ದಿನ ಬೇರೆ ಬೇರೆ ರೀತಿಯಾದಂತ ವಾತಾವರಣಕ್ಕೆ ನಿರ್ಮಾಣ ಆದ್ರೂ ಆಗಬಹುದು. ದಿವ್ಯ, ಖಂಡಿತ ಧನ್ಯವಾದಗಳು ಶಿವಕುಮಾರ್ ತಮ್ಮ ಮಾಹಿತಿಗಾಗಿ.